ತೂಕ ಇಳಿಸಿಕೊಳ್ಳಬೇಕೆಂದು ಜಾಗಿಂಗ್ ಮಾಡುವುದು, ವಾಕಿಂಗ್ ಮಾಡುವುದು, ಜಿಮ್ಗೆ ಹೋಗುವುದು ಕಾಮನ್. ಆದರೆ ಒಂದಿಂಚೂ ದೇಹ ಇಳಿದಿರಲ್ಲ. ಕಸರತ್ತು ಮಾಡುವಾಗಲೂ ಕೆಲವು ತಪ್ಪು ಮಾಡಿದರೆ ಹಾಗಾಗುತ್ತದೆ. ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ದೇಹ ಹಾಗೂ ಮನಸ್ಸು ಹೇಗಿರುತ್ತೆ ಎನ್ನುವುದರ ಮೇಲೆ ನಮ್ಮ ತೂಕ ಇಳಿಯುವುದು ಅವಲಂಬಿತವಾಗಿರುತ್ತದೆ. ಉತ್ತಮ ಅಭ್ಯಾಸಗಳು ನಮ್ಮ ಗುರಿ ತಲುಪಲು ಸುಲಭವಾಗುವಂತೆ ಮಾಡಿದರೆ ಕೆಲವು ಅಭ್ಯಾಸಗಳಿಂದ ನಯಾ ಪೈಸಾ ಪ್ರಯೋಜನವೂ ಆಗುವುದಿಲ್ಲ. ಅಂಥ ಕೆಲವು ತಪ್ಪುಗಳ ಪಟ್ಟಿ ಇಲ್ಲಿದೆ. ಹೆಚ್ಚು ಪ್ರೋಟೀನ್ ಇರೋ ಆಹಾರ. ಮಾನವನ ದೇಹಕ್ಕೆ ಬೆಳಗ್ಗೆ ಉತ್ತಮ ಬ್ರೇಕ್ಫಾಸ್ಟ್ ಅತ್ಯಗತ್ಯ. ಹಾಗಂತ ಹೆಚ್ಚು ಪ್ರೋಟೀನ್ ಇರೋ ಆಹಾರ ಒಳ್ಳೆಯದಲ್ಲ. ಕೊಬ್ಬು ಹಾಗೂ ಹೆಚ್ಚು ಕಾರ್ಬೋಹೈಡ್ರೇಟ್ ಇರೋ ಆಹಾರ ದೇಹಕ್ಕೆ ಒಳಿತಲ್ಲ. ಹಣ್ಣು, ಜ್ಯೂಸ್, ಮೊಟ್ಟೆ ಮತ್ತು ಹಸಿರು ತರಕಾರಿಗಳಂಥ ಆಹಾರ ಬೆಳಗ್ಗೆಗೆ ಬೆಸ್ಟ್. ನೀರು. ಅಬ್ಬ, ಬೆಳಗ್ಗೆ ಎದ್ದ ಕೂಡಲೇ ಕಾಫಿ ಟೀ ಇಲ್ಲದಿದ್ದರೆ ಹೇಗೆ? ನೀರು ಕುಡಿಯೋ ಮುಂಚೆ ಕೆಫೇನ್ಯುಕ್ತ ಪಾನೀಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಾಫಿ ಟೀ ಕೆಲ ಸಮಯದವರೆಗೆ ನಿಮ್ಮನ್ನು ಫ್ರೆಶ್ ಆಗಿಟ್ಟರೆ ನೀರು ದಿನಪೂರ್ತಿ ನಿಮ್ಮ ಚೈತನ್ಯ ಕಾಪಾಡಬಲ್ಲದು. ದೇಹದ ಕಲ್ಮಶ ತೆಗೆದುಹಾಕಿ ಚಯಾಪಚಯ ಕ್ರಿಯೆಯನ್ನು ಉತ್ತಮಗೊಳಿಸುವ ನೀರು ಖಾಲಿ ಹೊಟ್ಟೆಯಲ್ಲಿ ದೇಹ ಸೇರಬೇಕು. ರಕ್ತದೊತ್ತಡ ನಿಯಂತ್ರಣಕ್ಕೂ ಇದು ಸಹಕಾರಿ. ಎದ್ದ ಕೂಡಲೇ ದೇಹದ ಮೇಲೆ ಹೆಚ್ಚು ಶ್ರಮ ಹಾಕಬೇಡಿ. ಖಾಲಿ ಹೊಟ್ಟೆಯಲ್ಲಿ ಕೆಲಸ ಮಾಡುವುದು ಒಳಿತಲ್ಲ. ಬದಲಾಗಿ ಸ್ವಲ್ಪನಾದರೂ ಶಕ್ತಿ ನೀಡುವಂಥ ಆಹಾರವನ್ನು ಸೇವಿಸಿ. ಖಾಲಿ ಹೊಟ್ಟೆಯಲ್ಲಿ ಇರುವುದು ಗ್ಯಾಸ್ಟ್ರಿಕ್ನಂಥ ಸಮಸ್ಯೆಗೆ ಕಾರಣವಾಗಬಲ್ಲದು. ಹೆವಿ ಉಪಹಾರ ಸೇವಿಸುವ ಮುನ್ನ ಲೈಟ್ ಆಗಿರುವ ಆಹಾರವನ್ನು ಸೇವಿಸಿ. ನಂತರ ದಿನದ ಚಟುವಟಿಕೆಗಳನ್ನು ಮುಂದುವರಿಸಿ. ಧ್ಯಾನ ಮಾಡಿ. ಜೀವನದಲ್ಲಿ ಗೋಳು ಇದ್ದಿದ್ದೆ, ಹಾಗಂತ ಅದರ ಹಿಂದೆಯೇ ಮನಸ್ಸನ್ನು ಸುತ್ತಲು ಬಿಡುವುದು ಒಳ್ಳೆಯ ಅಭ್ಯಾಸವಲ್ಲ. ಬದಲಾಗಿ 10 ನಿಮಿಷವಾದರೂ ಧ್ಯಾನದಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ. ಭಾವನೆ ಜಾಗೃತವಾಗಿರಲಿ. ಧ್ಯಾನ ಆಧ್ಯಾತ್ಮಿಕ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ.